श्री गुरुभ्यो नमः हरिः ओम। आत्मीय वीक्षकरिगेल्ल नमस्कारगळु। हरे राम। मूर्तित्वे परिकल्पित शशिभृतो वर्त्मा पुनर्जन्मनाम आत्मेत्यात्मविदाङ्कृतोश्चेयताम् भर्तामर ज्योतिषाम् लोकानां प्रलयोद्भवस्थितिविभुश्चानेकधा यश्रुतौ वाचं नः सददा त्वनेककिरणः त्रैलोक्यदीपो रविः। भगवान श्री सूर्य नारायणाय नमः। भगवान श्री शनि महात्मने नमः। आत्मीयरे, नावु इवत्तिन दिवस श्रीलंकेय राजधानियादंतह कोलंबो कड़ल तीरदल्लिरतक्कंतह विशेषवादंतह आंजनेयन सन्निधान पंचमुखी आंजनेयन सन्निधान अद्भुत। अदर एदुरु भागदल्लि विशेषवागि शनेश्वरन देवस्थान, ಇಲ್ಲಿಗೆ ಅಧಿದೇವತೆಯೇ ಶನಿ ಮಹಾತ್ಮ। ಹಾಗಂತ ಇಲ್ಲಿ ಬಾಕಿ ನವಗ್ರಹಗಳಲ್ಲಿ ಯಾವ ಗ್ರಹಗಳೂ ಇಲ್ಲ, ಇಲ್ಲಿ ಶನಿ ಮಹಾತ್ಮ ಮಾತ್ರ ಇದ್ದಾನೆ। ಶನಿ ಮಹಾತ್ಮನು ತನ್ನ ಹೆಂಡತಿಯಾದಂತಹ ಜ್ಯೇಷ್ಠಾದೇವಿಯನ್ನು ಎಡಭಾಗದಲ್ಲಿ ಕೂಡಿಸಿಕೊಂಡು ಕುಳಿತಿರತಕ್ಕಂತಹ ವಿಶೇಷತೆಯೇ ಬಹಳ ಅದ್ಭುತವಾಗಿರತಕ್ಕಂತಹದ್ದು। ನೋಡಿ, ಇಲ್ಲಿಗೆ ಶನಿ ಹೇಗೆ ಬಂದ? ಇದು ಅವನಾಗಿ ಬಂದಿದ್ದಲ್ಲ, ರಾವಣನು ತಂದದ್ದು। ರಾವಣನು ನವಗ್ರಹಗಳನ್ನೆಲ್ಲವನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಾಗ ದೇವಾನುದೇವತೆಗಳು ಸಹಿತವಾಗಿ ತನ್ನ ಅಧೀನದಲ್ಲಿರ್ತಾರೆ ಹೇಳುವಂತಹ ಭಾವನೆಯನ್ನಿಟ್ಟು ನವಗ್ರಹಗಳನ್ನು ಹಿಡಿದು ತಂದು ಅವನಿಗೆ ಬೇರೆ ಇಡಲಿಕ್ಕೆ ಜಾಗ ಎಲ್ಲೂ ಇಲ್ಲದೆ ಆ ಗ್ರಹಗಳನ್ನು ಏನು ಮಾಡಿದ, ತನ್ನ ಒಂಬತ್ತು ಮೆಟ್ಟಿಲಿಗೆ ಒಂದೊಂದು ಮೆಟ್ಟಲಿಗೆ ಒಂದೊಂದು ಗ್ರಹವನ್ನಾಗಿ ಮಾಡಿಟ್ಟುಕೊಂಡು ಬಿಟ್ಟ। ಹೀಗಿರುವಾಗ ಏಳನೇ ಮೆಟ್ಟಿಲೇ ಶನೇಶ್ವರನ ಮೆಟ್ಟಿಲಾಗಿರತಕ್ಕಂಥದ್ದು। ರಾವಣನು ತನ್ನ ಆಸನದಲ್ಲಿ ಭದ್ರವಾಗಿ ಕೂಡಿರುವಂತಹ ಸಂದರ್ಭದಲ್ಲಿ ತನ್ನ ಸಭೆಯನ್ನು ರಾಜ್ಯಸಭೆಯನ್ನು ಆಳುವ ಸಂದರ್ಭದಲ್ಲಿ ಪ್ರಜೆಗಳ ಕ್ಷೇಮವನ್ನು ಬಯಸುವ ಸಂದರ್ಭದಲ್ಲಿ ಒಂದೊಂದೇ ಮೆಟ್ಟಿಲನ್ನು ಹತ್ತುವುದರ ಮೂಲಕವಾಗಿ ಒಂಬತ್ತು ಮೆಟ್ಟಿಲನ್ನು ಹತ್ತಿ ಮೇಲ್ಭಾಗದಲ್ಲಿರತಕ್ಕಂತಹ ಸ್ವರ್ಣ ಖಚಿತವಾದಂತಹ ವಿಶೇಷವಾದಂತಹ ಸಿಂಹಾಸನದಲ್ಲಿ ಕೂಡುವಂತಹ ಒಂದು ಪದ್ಧತಿ ಇದು। ಎಷ್ಟೋ ಸಹಸ್ರ ವರ್ಷಗಳವರೆಗೆ ನಡೆದು ಹೋಯಿತು ಗ್ರಹಗಳನ್ನು ಅಧೀನದಲ್ಲಿಟ್ಟುಕೊಂಡು। ಎಲ್ಲ ಗ್ರಹಗಳೂ ಸಹಿತವಾಗಿ ದುಃಖಿತರಾದರು, ತಮಗೆ ಬಿಡುಗಡೆಯೇ ಇಲ್ಲ ಹೇಳುವಂತಹ ಭಾವನೆ ಗ್ರಹಗಳಲ್ಲಿ ಬಂದು ಹೋಯಿತು। ಆಗ ದೇವಾನುದೇವತೆಗಳಿಗೆ ಸಂಕಟಕ್ಕಿಟ್ಟುಕೊಳ್ತು, ಅವರೆಲ್ಲರೂ ಸಹಿತವಾಗಿ ನಾರಾಯಣನ ಪ್ರಾರ್ಥನೆ ಮಾಡಿದರು। ನಾರಾಯಣನು ಒಂದು ರೂಪರೇಷೆಯನ್ನು ಹಾಕಿದ, ಆತನ ಮೂಲಕವಾಗಿ ಯಾವ ಯಾವ ದೇವತೆಗಳು ಯಾವ ಯಾವ ರೂಪವನ್ನು ಹೊತ್ತು ಭೂಮಿಯಲ್ಲಿ ಜನಿಸಬೇಕು ಹೇಳುವಂತಹದ್ದನ್ನು ಆಗಲೇ ವರವನ್ನು ಪಡೆದದ್ದಾಗಿತ್ತು। ರಾವಣ, ಕುಂಭಕರ್ಣ, ವಿಭೀಷಣ ಈ ಮೂರು ಜನರೂ ಸಹಿತವಾಗಿ ಶೂರ್ಪಣಕ್ಕೆ ವರವನ್ನು ಪಡೆಯಲಿಲ್ಲ। ವಿಭೀಷಣನು ಏನು ಮಾಡ್ದ, ತನಗೆ ಸದಾಕಾಲದಲ್ಲೂ ನಾರಾಯಣನಲ್ಲಿ ಭಕ್ತಿ, ವಿಷ್ಣು ಭಕ್ತಿ ಇರಬೇಕು ಹೇಳುವಂತಹ ವರವನ್ನು ಪಡೆದ, ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಸುವುದಕ್ಕೋಸ್ಕರವಾಗಿ। ಆದರೆ ಕುಂಭಕರ್ಣನು ಪಡೆಯುವಂತಹ ಸಂದರ್ಭದಲ್ಲಿ ಅವನ ನಾಲಿಗೆಯಲ್ಲಿ ಸರಸ್ವತೀ ದೇವಿ ಕುಳಿತುಕೊಂಡು ನಾಲಿಗೆಯನ್ನು ಹೊರಳಿಸಿದ್ದರಿಂದ ವರವನ್ನು ಕೊಡುವ ಸಂದರ್ಭಕ್ಕೆ ನಿದ್ರೆ ಬಂದದ್ದರಿಂದ ನೀನು ನಿದ್ರಾಮುಖನಾಗಿರು ಹೇಳುವಂತಹ ವರವನ್ನು ಕೊಟ್ಟಾಯಿತು ಬ್ರಹ್ಮದೇವ। ಆದರೆ ಬ್ರಹ್ಮನಿಂದ ವರವನ್ನು ಪಡೆದಿರತಕ್ಕಂತಹ ರಾವಣ ಮಾತ್ರ ಆಗಲ್ಲ, ನಾನು ತ್ರಿಲೋಕದಲ್ಲೂ ಸಹಿತವಾಗಿ ರಾವಣನಾಗಿ ಮೆರೆಯಬೇಕು, ತ್ರಿಕುಟಾಚಲ ಪರ್ವತದಿಂದ ಆವೃತವಾಗಿರತಕ್ಕಂತಹ ಸ್ವರ್ಣಮಯವಾದಂತಹ ಲಂಕೆ ನನ್ನದಾಗಬೇಕು, ಅಲ್ಲಿವರೆಗೆ ಅವನದಾಗಿರಲಿಲ್ಲ ಕುಬೇರಂದಾಗಿತ್ತು, ಆ ಲಂಕೆಗೆ ತಾನು ಅಧಿಪತಿಯಾಗಬೇಕು ಲಂಕಾಧೀಶನಾಗಬೇಕು ಹೇಳುವಂತಹ ವರವನ್ನು ಪಡೆದಿದ್ದ। ಇದಕ್ಕೆ ದೇವತೆಗಳ ವಿರೋಧ, ಆದ್ದರಿಂದಲೇ ದೇವತೆಗಳನ್ನೆಲ್ಲರನ್ನೂ ತನ್ನ ಹಿಡಿತದಲ್ಲಿಟ್ಟುಕೊಳ್ಳಬೇಕು ಹೇಳುವಂತಹ ಉದ್ದೇಶದಿಂದ ನವಗ್ರಹಗಳನ್ನೆಲ್ಲ ಕಟ್ಟಿ ತಂದು ತನ್ನ ಮೆಟ್ಟಿಲನ್ನಾಗಿ ಮಾಡಿಕೊಂಡಿದ್ದ ರಾವಣ। ಅವನು ಪ್ರತಿನಿತ್ಯವೂ ಏರಿ ಹೋಗುವಂತಹದ್ದು ನವಗ್ರಹಗಳ ಮೇಲೆ, ಇದರಿಂದ ದುಃಖಿತರಾದಂತಹ ದೇವತೆಗಳು ನಾರಾಯಣದಲ್ಲಿ ಮೊರೆ ಇಟ್ಟಾಗ ನಾರಾಯಣನು ಮನುಷ್ಯ ಜನ್ಮವನ್ನೆತ್ತುವುದರ ಮೂಲಕವಾಗಿ ರಾವಣನನ್ನು ಕೊಲ್ಲಬೇಕು ಹೇಳುವಂತಹ ಒಂದು ಪೂರ್ವ ಸಂಕಲ್ಪದಿಂದ ದೇವತೆಗಳೆಲ್ಲರೂ ಸಹಿತವಾಗಿ ಇಂದಿಂತಹ ರೂಪವನ್ನು ತಾಳಿ ನೀವು ಭೂಲೋಕದಲ್ಲಿ ಜನಿಸಿ ಸೂರ್ಯನ ಅಂಶದಿಂದ ವಿಶೇಷವಾಗಿ ವಾಲಿ ಸುಗ್ರೀವರು ಹುಟ್ಟುಕೊಂಡ್ರು ಅಲ್ವೇ, ವಾಲಿ ಮತ್ತು ಸುಗ್ರೀವ ಇಬ್ಬರೂ ಸಹಿತವಾಗಿ ಅವಳಿ ಜವಳಿ, ಒಬ್ಬವನು ಸೂರ್ಯಾಂಶ ಸಂಭೂತ ಮತ್ತೊಬ್ಬವನು ಇಂದ್ರಾಂಶ ಸಂಭೂತನಾಗಿರ್ತಕ್ಕಂಥವನು।
ಹೀಗೆ ಒಂದೊಂದು ದೇವತೆಗಳ ಅಂಶವನ್ನು ಹೊತ್ತಿರತಕ್ಕಂತಹ ಕಪಿವರೇಣ್ಯರು ಮನುಜರು ರಾಮನೇ ನಾರಾಯಣ ಭರತನೇ ಸುದರ್ಶನ ಚಕ್ರ ಲಕ್ಷ್ಮಣನೇ ಆದಿಶೇಷ ಶತ್ರುಘ್ನನೇ ವಿಶೇಷವಾದಂತಹ ಸಂಹಾರ ರೂಪವಾದಂತಹ ಶಕ್ತಿ ದೇವತೆ ಇದೆಲ್ಲವನ್ನೂ ಸಹಿತವಾಗಿ ಪೂರ್ವ ನಿರ್ಮಿತವಾಗಿ ದಶರಥ ಮಹಾರಾಜನ ಮಕ್ಕಳಾಗಿ ಹುಟ್ಟಿದಂತಹ ನಾಲ್ಕು ಜನರು ಸಹಿತವಾಗಿ ವಿಶೇಷವಾದಂತಹ ಶಕ್ತಿ ಸಂಪನ್ನತೆಯನ್ನು ಪಡೆದರು ಇತ್ತ ಕಡೆಗೆ ದೇವತೆಗಳಿಂದ ಪ್ರೇರಿತರಾದಂತಹ ನಾರದರು ರಾವಣ ರಾಜ್ಯಕ್ಕೆ ಬಂದು ರಾವಣನಿಂದ ಸಂಬೋಧಿಸಿ ಲಂಕಾಧೀಶನೇ ನೀನು ತಪ್ಪು ಮಾಡ್ತಾ ಇದ್ದೀಯಾ ಆಯುಷ್ಯವನ್ನು ಪಡೆದಿದ್ದೀಯೇ ಭೂಲೋಕದ ಒಡೆಯನಾಗಿದ್ದೀಯೇ ಮೂರು ಲೋಕವನ್ನು ನಿನ್ನ ಹತೋಟಿಯಲ್ಲಿಟ್ಟುಕೊಂಡಿದ್ದೀಯೇ ಆದರೆ ನವಗ್ರಹಗಳನ್ನು ಮಾತ್ರ ನೀನು ಅಧೋಮುಖವಾಗಿಟ್ಟಿದ್ದೀಯಲ್ಲ ಲೋಕದಲ್ಲಿ ಅಲ್ಲೋಲ ಕಲ್ಲೋಲ ಈಗಲೇ ಆರಂಭವಾಗಿದೆ ಶತ್ರುಗಳ ಎದೆಯ ಮೇಲೆ ನೀನು ಕಾಲಿಟ್ಟು ಮೇಲೆ ಹತ್ತಬೇಕೇ ವಿನಃ ಶತ್ರುಗಳನ್ನು ಅಧೋಮುಖವಾಗಿ ಇಡಬಾರ್ದಪ್ಪ ಅಂತ ನಾರದರು ರಾವಣದಲ್ಲಿ ಹೇಳಿದಾಗ ರಾವಣನ ಏನು ಮಾಡ್ದ ಆ ನವಗ್ರಹಗಳನ್ನೆಲ್ಲವನ್ನೂ ಸಹಿತವಾಗಿ ಮೇಲುಮುಖವನ್ನಾಗಿ ಮಾಡಿದ ಆ ಸಂದರ್ಭದಲ್ಲಿ ಶನಿಯ ದೃಷ್ಟಿ ರಾವಣನ ಮೇಲೆ ಬಿತ್ತು ಅಲ್ಲಿಂದ ಆರಂಭವಾಯಿತು ರಾವಣನ ಅವನತಿ ಅಲ್ಲಿವರೆಗೂ ಸಹಿತವಾಗಿ ಲೋಕರಾವಣನಾಗಿ ಬರೆದವನು ಅಲ್ಲಿಂದ ಅಪವಾದದ ರಾವಣನಾದ ಅಲ್ಲಿಂದ ಆರಂಭ ಆಯಿತು ಅವನ ಅವನತಿಯ ಹಾದಿ ಹೀಗಾಗಿ ಶನೇಶನ್ನು ಸಹಿತವಾಗಿ ರಾವಣನೇ ತಂದಿಟ್ಟುಕೊಂಡವ ಆದ್ದರಿಂದ ಇಲ್ಲಿ ಲಂಕೆಯಲ್ಲಿರತಕ್ಕಂತಹ ಶನೇಶ್ವರ ರಾವಣನು ತಂದ ಶನೇಶ್ವರ ಆ ಶನೇಶ್ವರನಲ್ಲೇ ರಾವಣ ಅವನತಿಯಾಗಿರತಕ್ಕಂತಹದ್ದು ಅರ್ಥಾತ್ ಯಾವ ದೇವಾನುದೇವತೆಗಳಿಗೂ ಬಿಡದೇ ಹೋದಂತಹ ಶನೇಶ್ವರ ರಾವಣನಿಂದ ತುಳಿಸಿಕೊಂಡ ಜೊತೆಯಲ್ಲಿ ರಾವಣನಿಂದ ಕಡಿಸಿಕೊಂಡ ಒಂದು ಸಾರಿ ಏನು ಮಾಡ್ದ ತಾನು ಸ್ವಲ್ಪ ಮೊಗಚಿ ರಾವಣನ ನೋಡಿಬಿಡೋಣ ಹೇಳುವಂತಹ ದೃಷ್ಟಿಯಿಂದ ಕಾಲನ್ನು ಹೊರಚಾಚಿದಾಗ ರಾವಣ ಏನು ಮಾಡ್ದ ತನ್ನ ಕೈಯಲ್ಲಿರ್ತಕ್ಕಂತಹ ಖಡ್ಗದಿಂದ ಕಾಲಿನ ಮೇಲೆ ಹೊಡೆದನಂತೆ ಹೀಗಾಗಿ ಶನೇಶ್ವರನ ಕಾಲು ಕುಂಟಾಯಿತು ಅವನ ಗತಿ ನಿಧಾನವಾಯಿತು ವಕ್ರಗತಿ ಉಳ್ಳವನಾದ ಶನೇಶ್ವರ ಆ ಶನಿ ಮಹಾತ್ಮನು ಲಂಕೆಗೆ ಬಂದಂತಹ ವಿಶೇಷತೆಯನ್ನು ತಿಳಿದುಕೊಂಡಿದ್ದಾಯಿತು ತದನಂತರ ಇಲ್ಲಿ ಲಂಕೆಯಲ್ಲೂ ಸಹಿತವಾಗಿ ಒಂದೊಂದೇ ದೇವಸ್ಥಾನಗಳು ರಾವಣನ ನಂತರದಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಂದ ಕಡಲ ತೀರದಲ್ಲೇ ಆಗಲಿಕ್ಕೆ ಆರಂಭವಾಯಿತು ಆತನ ಮೂಲಕವಾಗಿ ಇಂದಿನ ಶನೇಶ್ವರನ ದರ್ಶನವನ್ನು ತಾವೆಲ್ಲ ಮಾಡ್ತಾ ಇರೋದು ರಾವಣನು ತಂದ ಶನೇಶ್ವರನ ದರ್ಶನವನ್ನು ಮಾಡ್ತಾ ಇದ್ದೀರಿ ಹಾಗಂತ ಮೂರ್ತಿಯನ್ನು ಏನು ತಂದು ಅವನು ಪ್ರತಿಷ್ಠೆ ಮಾಡಿದ್ದಲ್ಲ ಪ್ರತಿಷ್ಠೆ ಆಗಿರತಕ್ಕಂತಹದ್ದು ಇತ್ತೀಚೆಗೆ ಆದರೆ ಕಥೆಯಲ್ಲಿ ಬರುವಂತಹದ್ದು ರಾವಣ ತನ್ನವನು ಹೇಳುವಂತಹದ್ದು ಆದ್ದರಿಂದಲೇ ವಿಶೇಷವಾಗಿ ಇವತ್ತಿನ ದಿವಸ ತಾವು ದರ್ಶನವನ್ನು ಮಾಡಿಕೊಳ್ತಾ ಇದ್ದೀರಿ ಶನೇಶ್ವರನು ಕಾಡುವಾಗ ಸಾಧಾರಣವಾಗಿ ಸಾಡೆ ಸಾತಿನ ಮೂಲಕವಾಗಿ ಅಷ್ಟಮ ಶನಿ ಮೂಲಕವಾಗಿ ಪಂಚಮ ಶನಿ ಮೂಲಕವಾಗಿ ಅರ್ಧಾಷ್ಟಮ ಶನಿ ಮೂಲಕವಾಗಿ ಕಂಟಕ ಶನಿ ಕುಟುಂಬ ಶನಿಯ ಮೂಲಕವಾಗಿ ಹಲವು ರೀತಿಯಲ್ಲಿ ಶನೇಶ್ವರನು ಕಾಡ್ತಾ ಇರತಕ್ಕಂತಹ ವಿಶೇಷತೆಯನ್ನು ನಾವು ಪ್ರತಿನಿತ್ಯವೂ ಅನುಭವಿಸ್ತಾ ಇರ್ತೇವೆ ನೋಡ್ತಾ ಇರ್ತೇವೆ ಕೇಳ್ತಾ ಇರ್ತೇವೆ ಇದೆಲ್ಲವನ್ನು ದೂರ ಮಾಡಿಕೊಳ್ಳುವುದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಶನೇಶ್ವರನ ಪ್ರೀತಿದಾಯಕವಾಗಿರ್ತಕ್ಕಂತಹ ವಾಹನಕ್ಕೆ ಅನ್ನವನ್ನು ಹಾಕುವಂಥದ್ದು ಅವನಿಗೆ ಪ್ರೀತಿಯಾದಂತಹ ವಾಹನ ಯಾವುದು ಗೊತ್ತೇ ಅವನ ಬಣ್ಣವೇ ಆಗಿರತಕ್ಕಂತಹ ಕಪ್ಪು ಬಣ್ಣವುಳ್ಳಂತಹ ಕಾಗೆ ಕಾಕವಾಹನ ಆಗಿರ್ತಕ್ಕಂಥವನು ಅದಕ್ಕೆ ಮತ್ತೊಂದು ಹೆಸರಿದೆ ಗೃದ್ರ ಹೇಳುವಂಥದ್ದು ಇದೆ ಗೃದ್ರವಾಹನ ಹೇಳುವವರು ಇದ್ದಾರೆ ಆದರೆ ಕಾಕವಾಹನನಾಗಿರತಕ್ಕಂತಹ ಶನಿ ಮಹಾತ್ಮ ಸಂತೃಪ್ತನಾಗಬೇಕು ಅಂದರೆ ದಾನವನ್ನು ಮಾಡಬೇಕು ಅನ್ನದಾನವನ್ನು ಮಾಡುವುದರಿಂದ ಹಸಿದವರಿಗೆ ಅನ್ನವನ್ನು ಕೊಡುವುದರಿಂದ ಬಟ್ಟೆ ಇಲ್ಲದವರಿಗೆ ಬಟ್ಟೆಯನ್ನು ಕೊಡುವುದರಿಂದ ವಿದ್ಯೆ ಇಲ್ಲದವರಿಗೆ ವಿದ್ಯೆಯನ್ನು ಕೊಡುವುದರಿಂದ ಆರೋಗ್ಯ ಇಲ್ಲದವರಿಗೆ ಔಷಧಾದಿಗಳನ್ನು ಒದಗಿಸುವುದರಿಂದ ಶನೇಶ್ವರನು ಸುಪ್ರೀತನಾಗ್ತಾನಂತೆ ಶನೇಶ್ವರನ ಮಹಿಮೆ ಅಪಾರವಾಗಿರತಕ್ಕಂಥದ್ದು ಆದ್ದರಿಂದಲೇ ಅವನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು ಕಾಶ್ಯಪ ವಂಶದಲ್ಲೇ ಹುಟ್ಟಿರತಕ್ಕಂತಹ ಎಳ್ಳು ಕಪ್ಪು ಎಳ್ಳು ಎರಡು ರೀತಿಯಾದಂಥ ಎಳ್ಳು ಹುಟ್ಟುಕೊಳ್ಳುತ್ತೋ ಹೇಳುವಂತಹದ್ದಿದೆ ತಿಲಾ ಕೃಷ್ಣಾಹ ತಿಲಾ ಶ್ವೇತಾಹ ಒಂದು ಕಪ್ಪು ಎಳ್ಳು ಮತ್ತು ಬಿಳಿ ಎಳ್ಳು ಆದರೆ ಆ ಬಿಳಿ ಎಳ್ಳಲ್ಲ ಕಪ್ಪು ಎಳ್ಳು ಅವನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು ಕಪ್ಪು ಎಳ್ಳನ್ನು ದಾನ ಮಾಡಬೇಕು ಕಪ್ಪು ಎಳ್ಳಿನ ಎಣ್ಣೆ ಏನಿದೆಯೋ ಆ ಎಣ್ಣೆಯನ್ನು ಶರೀರಕ್ಕೆ ಉಜ್ಜಿಕೊಂಡು ಸ್ನಾನ ಮಾಡಬೇಕು ಉಜ್ಜಿದ ನಂತರದಲ್ಲಿ ಮೇಲಿಂದ ಉಜ್ಜಿಕೊಳ್ಳಲಿಕ್ಕೆ ಕಪ್ಪು ಎಳ್ಳನ್ನೇ ನಾವು ಉಪಯೋಗಿಸಬೇಕು ಜೊತೆಯಲ್ಲಿ ಕಪ್ಪು ಎಳ್ಳಿನಿಂದ ಹೋಮವನ್ನು ಮಾಡಬೇಕು ಕಪ್ಪು ಎಳ್ಳಿನಿಂದ ತಿಲಾರ್ಚನೆಯನ್ನು ಮಾಡಬೇಕು ಶನೇಶ್ವರನಿಗೆ
ಆಗ ಷಟ್ತಿರಾಹ ಆರು ರೀತಿಯಲ್ಲಿ ಕಪ್ಪು ಎಳ್ಳನ್ನು ಬಳಸುವುದರಿಂದ ಶನೇಶ್ವರನು ಸುಪ್ರೀತನಾಗಿ ನಮಗಿರತಕ್ಕಂತಹ ಕಷ್ಟವನ್ನೇ ದೂರ ಮಾಡ್ತಾನೆ, ಅವನು ಕೊಡುವಂತಹ ಕಷ್ಟವನ್ನು ಕಡಿಮೆ ಮಾಡ್ತಾನೆ. ಶನೇಶ್ವರನಿಗೆ ಪ್ರೀತಿದಾಯಕವಾಗಿರತಕ್ಕಂತಹ ಅದು ಕಪ್ಪು ಬಟ್ಟೆ, ಕಪ್ಪು ಎಳ್ಳು. ಜೊತೆಯಲ್ಲಿ ಅವನಿಗೆ ಕುದುರೆಗೆ ಹೊಡೆದಿರತಕ್ಕಂತಹ ಲಾಳ ಏನಿದೆಯೋ ಅದು, ಕುದುರೆಯ ಕಾಲಿಗೆ ಹೊಡೆದಿರತಕ್ಕಂತಹ ಲಾಳ ಅವರಿಗೆ ಪ್ರೀತಿದಾಯಕವಾಗಿರ್ತಕ್ಕಂಥದ್ದು. ಮನೆಯ ಮುಂಭಾಗದಲ್ಲಾಗಿರಲಿ ಅಥವಾ ದೇವಸ್ಥಾನದ ಮುಂಭಾಗದಲ್ಲಿ, ಗುಡಿಸಲ ಮುಂಭಾಗದಲ್ಲಿ, ಉದ್ದಿಮೆ ಸ್ಥಳದ ಮುಂಭಾಗದಲ್ಲಿ ನಾವು ಕುದುರೆ ಲಾಳವನ್ನು ಯು ಆಕೃತಿಯಲ್ಲಿ ಇಡುವುದರಿಂದ ಶನೇಶ್ವರನ ಪೀಡೆ ಆ ಉದ್ದಿಮೆ ಸ್ಥಳಕ್ಕಾಗಲಿ ಮನೆಗಾಗಲಿ ಬರೋದಿಲ್ಲ. ಎಳ್ಳನ್ನು ದಾನ ಮಾಡ್ತಾ ಇರುವುದರಿಂದ ಬರೋದಿಲ್ಲ. ಎಳ್ಳನ್ನು ನಾವು ಸ್ವೀಕಾರ ಮಾಡುವುದರಿಂದ ಬರೋದಿಲ್ಲ. ಎಳ್ಳನ್ನು ಸ್ವೀಕಾರ ಮಾಡುವಾಗ ಬಿಳೆ ಎಳ್ಳನ್ನು ನಾವು ಉಪಯೋಗಿಸಬೇಕಾಗಿರ್ತಕ್ಕಂಥದ್ದು. ಆದ್ದರಿಂದ ಅಲ್ಲಿ ಕೃಷ್ಣ ಎಳ್ಳು ದಾನಕ್ಕೆ ಯೋಗ್ಯ, ಬಿಳೆ ಎಳ್ಳು ತಿನ್ನುವುದಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ಈ ರೀತಿಯಲ್ಲಿ ಮಾಡಿಕೊಳ್ಳುವುದರಿಂದ ಶನೇಶ್ವರನ ಪೀಡೆ ಇರುವುದಿಲ್ಲ. ಶನೇಶ್ವರನನ್ನು ನಾವು ಸದಾಕಾಲದಲ್ಲೂ ಸ್ತೋತ್ರವನ್ನು ಮಾಡುವುದರಿಂದ ಶನಿ ಮಹಾರಾಯನು ಸಂತುಷ್ಟನಾಗ್ತಾನೆ. ಹಿಂದೊಂದು ಕಾಲದಲ್ಲಿ ದಶರಥ ಮಹಾರಾಜನ ಕಾಲದಲ್ಲಿ ದಶರಥನಿಗೂ ಹಿಡಿದಿದ್ದಂತೆ ಶನಿ. ಆ ಸಂದರ್ಭದಲ್ಲಿ ಅವನೊಂದು ಸ್ತೋತ್ರವನ್ನು ಮಾಡಿದ. ಆ ಸ್ತೋತ್ರವೇ ದಶರಥ ಕೃತ ಶನೇಶ್ವರ ಸ್ತೋತ್ರ ಹೇಳುವಂತಹದ್ದು. ಕೋಣೋಂತಕ ಆಳುವಂತಹ ಶಬ್ದದಿಂದ ಆರಂಭವಾಗ್ತದೆ. ಅದನ್ನು ಪಠನ ಮಾಡುವುದರಿಂದ ಶನಿ ದೋಷವು ಪರಿಹಾರವಾಗ್ತದೆ ಹೇಳುವಂತಹದ್ದಿದೆ. ನಿತ್ಯ ಪಠನಕ್ಕೆ ಯೋಗ್ಯವಾಗಿರತಕ್ಕಂಥದ್ದು ದಶರಥ ಕೃತ ಶನೇಶ್ವರ ಸ್ತೋತ್ರಂ ಪಠನ ಮಾಡ್ಕೊಳ್ಳಿ. ಜೊತೆಯಲ್ಲಿ ಆಂಜನೇಯನ ಸ್ತೋತ್ರವನ್ನು ಪಠನ ಮಾಡುವಂದ್ರೆ ಶನಿ ಪ್ರೀತನಾಗ್ತಾನೆ. ಶನೇಶ್ವರನ ಅಷ್ಟೋತ್ತರದಿಂದ ವಿಶೇಷವಾಗಿ ನೀಲವರ್ಣದ ಶಂಖಪುಷ್ಪದ ಹಾರವನ್ನು ಶನಿ ಮಹಾರಾಯನಿಗೆ ಹಾಕುವುದರಿಂದ, ವೀಳ್ಯದೆಲೆಯನ್ನು ಹಾರವನ್ನು ಹಾಕುವುದರಿಂದ ಶನೇಶ್ವರನು ಸಂತೃಪ್ತನಾಗಿ ನಮ್ಮೆಲ್ಲ ಕಷ್ಟವನ್ನು ಪರಿಹಾರ ಮಾಡ್ತಾನೆ. ಜೊತೆಯಲ್ಲಿ ತಿಲಹೋಮ ಅತ್ಯಂತ ಪ್ರಿಯ, 23 ವರ್ಷಗಳವರೆಗೆ ಕಾಡ್ತಾ ಇರ್ತಾನೆ. ದಶಾಕಾಲದಲ್ಲಿ 120 ವರ್ಷ ಇರತಕ್ಕಂತಹ ಮನುಷ್ಯನ ಆಯುಷ್ಯ ಪ್ರಮಾಣದಲ್ಲಿ 23 ವರ್ಷಗಳಿಗೆ ಅಧಿಪತಿಯಾಗಿರ್ತಕ್ಕಂತಹ ಶನಿ ಸದಾಕಾಲದಲ್ಲೂ ಕಾಡುವ ಶನಿ ಹೇಳುವಂತಹ ಹೆಸರನ್ನು ಪಡೆದಿದ್ದಾನೆ. ಆ ಕಾಡುವ ಶನಿಯ ದೋಷ ಪರಿಹಾರಕ್ಕಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ತಿಲಹೋಮವನ್ನು. ಶನೇಶ್ವರನಿಗೆ ಹೇಳಿದಂತಹ ವಂಶನ್ನೋ ದೇವೇರಭಿಷ್ಟಯ ಆಪೋ ಭವಂತು ಪೀತಯೇ ಶಯೋ ರಭಿಸ್ರವಂತುನಃ, ಈ ಮಂತ್ರದಿಂದ ಹೋಮವನ್ನು ಮಾಡುವುದರಿಂದ ಶನೇಶ್ವರನು ಸಂತುಷ್ಟನಾಗಿ ನಮ್ಮ ಕಷ್ಟವನ್ನು ಪರಿಹಾರ ಮಾಡ್ತಾನೆ. ಇಲ್ಲದಿದ್ದಲ್ಲಿ ಕಷ್ಟದ ಮೇಲೆ ಕಷ್ಟವನ್ನು ಕೊಡ್ತಾನೆ. ಒಂದು ಮೂರ್ತಿಯನ್ನು ಕೆತ್ತುವಾಗ ಅದೆಷ್ಟೋ ಚಾಣದ ಇಟ್ಟು ಬೇಕು ಅಲ್ವೇ. ನಮಗೆ ಅಹಂಕಾರ ಬಂದಿದೆ, ಅಹಂಕಾರದಿಂದ ನಾವು ತಲೆಯನ್ನು ಎತ್ತಿ ನಿಂತಿದ್ದೇವೆ ಅಂತಾದರೆ ಆ ಅಹಂಕಾರವನ್ನು ಅಡಗಿಸುವುದಕ್ಕೋಸ್ಕರವಾಗಿ ಚಾಣದ ಏಟಿನಂತೆ ಒಂದರ ಹಿಂದೊಂದು ಏಟನ್ನು ಕೊಡ್ತಾ ಇರ್ತಾನೆ. ನಾವು ಬಗ್ಗಿ ಕುಗ್ಗಿ ಅವನ ಪಾದಕ್ಕೆ ಮಣಿಯುವಲ್ಲಿವರೆಗೂ ಬಿಡೋದಿಲ್ಲ. ಅಹಂಕಾರವನ್ನು ತೊರೆದು ಮಮಕಾರಕ್ಕೆ ಇಳಿಯುವಲ್ಲಿವರೆಗೂ ಸಹಿತವಾಗಿ ಅವನ ಬಿಡೋದಿಲ್ಲ. ಆದ್ದರಿಂದಲೇ ಶನೇಶ್ವರನನ್ನು ನಾವು ಸದಾಕಾಲದಲ್ಲೂ ಮಹಾತ್ಮ ಅಂತ ಕೊಂಡಾಡ್ತೇವೆ. ಇಂದಿನ ದಿವಸ ಲಂಕೆಯಲ್ಲಿರ್ತಕ್ಕಂತಹ ಶನಿ ಮಹಾತ್ಮನ ದರ್ಶನವನ್ನು ಮಾಡಿಕೊಂಡಿದ್ದೀರಿ. ಕರ್ನಾಟಕದಲ್ಲಿ ಸಾಕಷ್ಟಿದೆ, ಇಲ್ಲ ಅಂತಲ್ಲ, ವಿಧ ವಿಧವಾದಂತಹ ಅಲಂಕಾರವನ್ನು ಮಾಡುವಂತಹ ಶನೇಶ್ವರನ ನೋಡಿದ್ದೀರಿ. ಆದರೆ ಇಲ್ಲಿ ವಿಶೇಷವಾಗಿ ನಿರಾಡಂಬರವಾಗಿರ್ತಕ್ಕಂತಹ ಶನೇಶ್ವರನ ದರ್ಶನವನ್ನು ಮಾಡ್ತಾ ಇದ್ದೀರಿ. ಬಹಳ ಅಪರೂಪವಾಗಿರ್ತಕ್ಕಂಥದ್ದು ತನ್ನ ಹೆಂಡತಿಯ ಜೊತೆಯಲ್ಲಿರ್ತಕ್ಕಂತಹ ಶನಿ ಮಹಾತ್ಮನ ದರ್ಶನ. ಅದರಿಂದ ಕಷ್ಟ ಕಾರ್ಪಣ್ಯಗಳು ದೂರವಾಗ್ತದೆ, ನಿಮಗಿರತಕ್ಕಂತಹ ದೋಷ ಬಾಧೆಗಳೆಲ್ಲವೂ ಪರಿಹಾರವಾಗ್ತದೆ. ಶತ್ರು ಸಂಹಾರಕ ಇಲ್ಲಿ ಲಂಕೆಯಲ್ಲಿರುವಂತಹ ಶನೇಶ್ವರ ಶತ್ರು ಸಂಹಾರಕನಾಗಿರ್ತಕ್ಕಂಥದ್ದು. ರಾವಣನಿಗೆ ಮರಣ ಬರುವುದಕ್ಕೆ ಸೂಚನೆಯನ್ನು ಕೊಟ್ಟವನು, ದಾರಿಯನ್ನು ಮಾಡಿಕೊಟ್ಟವನು ಶನೇಶ್ವರ. ಆದ್ದರಿಂದಲೇ ಶನಿ ಮಹಾತ್ಮನಿಗೆ ನಾವೆಲ್ಲರೂ ಶರಣು ಹೋಗೋಣ. ಶನಿ ಮಹಾತ್ಮನನ್ನು ಸ್ತೋತ್ರಾದಿಗಳನ್ನು ಪಠನ ಮಾಡೋಣ. ಶನೇಶ್ವರನ ಪ್ರೀತಿಗಾಗಿ ವಿಶೇಷವಾಗಿ ಭಕ್ತಾದಿಗಳಿಗೆ ಎಳ್ಳುಂಡೆಯನ್ನು ಹಂಚೋಣ. ಎಳ್ಳು ದಾನವನ್ನು ಅಥವಾ ಎಳ್ಳು ಹೋಮವನ್ನು ಮಾಡಿಕೊಳ್ಳೋಣ. ಗ್ರಹಚಾರ ಪೀಡಾ ಪರಿಹಾರಕ್ಕೆ ಸಾಧ್ಯವಾದಷ್ಟು ಜನರಿಗೆ ಅನ್ನದಾನ ಮಾಡೋಣ. ಬಟ್ಟೆ ಇಲ್ಲದವರಿಗೆ ಬಟ್ಟೆಯನ್ನು ಕೊಡೋಣ. ವಿದ್ಯೆ ಇಲ್ಲದವರಿಗೆ ವಿದ್ಯೆಯನ್ನು ಕೊಡೋಣ. ವಯಸ್ಸಾದವರಿಗೆ ಆರಾಮಶಾಲೆಯನ್ನು ಕಟ್ಟಿಸಿಕೊಡೋಣ. ಗೋಬ್ರಾಹ್ಮಣ ಸೇವೆಯನ್ನು ಮಾಡ್ತಾ ಇರೋಣ. ಅದರಿಂದ ಶನಿ ಪೀಡೆ ಬರೋದಿಲ್ಲ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಶನೇಶ್ವರನ ಅನುಗ್ರಹದಿಂದ ಎಲ್ಲರಿಗೂ ಮಂಗಳವಾಗಲಿ. ಶುಭಮಸ್ತೆ.